ಸ್ಟೂಡೆಂಟ್ಸ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೌದಾ ಕಲ್ತ್ಕೊಂಡ್ವಿ. ಇವಾಗ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಹೆಂಗ್ ಮಾಡೋದು? ಓಕೆನಾ, ನೋಡಿ, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಗೆ ಫಸ್ಟ್ ಇಯರ್ 2016-17 ಚೇಂಜಸ್ ಅಬ್ಸಲ್ಯೂಟ್ ಪರ್ಸೆಂಟೇಜ್ ಅಂತ ಮಾಡ್ತಾ ಇದ್ವಿ. ಆದ್ರೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಆ ತರ ಬರೋದಿಲ್ಲ. 2016 ಅಮೌಂಟ್ ಅದರ ಪರ್ಸೆಂಟೇಜ್, 2017 ಅದರ ಅಮೌಂಟ್ ಪರ್ಸೆಂಟೇಜ್, ಹೌದಾ? ಸೊ ಅವನೇ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ. ಏನೇನ್ ಕೊಟ್ಟಿದ್ದಾನೆ? ಸೇಲ್ಸ್ 5 ಲ್ಯಾಕ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ. ನಾವು ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅವನು ಸೇಲ್ಸ್ ಮತ್ತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದ. ನಾವೇನ್ ಮಾಡಿದೀವಿ? 5 ಲ್ಯಾಕ್ಸ್ ಮೈನಸ್ 3 ಲ್ಯಾಕ್ಸ್ 2 ಲ್ಯಾಕ್ಸ್, 4 ಲ್ಯಾಕ್ ಮೈನಸ್ 1 ಲ್ಯಾಕ್ 80, 2 ಲ್ಯಾಕ್ 20 ಅಂತ ಮಾಡಿದ್ವಿ. ಹಾಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಅವನೇ ಅಡ್ಮಿನಿಸ್ಟ್ರೇಷನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 10 1 ಲ್ಯಾಕ್ ಅಂಡ್ 70,000 ಇದನ್ನ ಮೈನಸ್ ಮಾಡಿದೀವಿ. 2 ಲ್ಯಾಕ್ ಅಲ್ಲಿ 1 ಲ್ಯಾಕ್ ಹೋದ್ರೆ 1 ಲ್ಯಾಕ್, 2 ಲ್ಯಾಕ್ 20 ಇಲ್ಲಿ 70 ಹೋದ್ರೆ 1 ಲ್ಯಾಕ್ 50,000. ಎಷ್ಟಿದು? 1 ಲ್ಯಾಕ್ 50,000 ಆಗುತ್ತೆ, ಕರೆಕ್ಟಾ? ಸೊ ಈಗ ನೆಕ್ಸ್ಟ್ ಅದಕ್ಕೆ ನಾನ್ ಆಪರೇಟಿಂಗ್ ಇನ್ಕಮ್ ನ ಆಡ್ ಮಾಡಿದೀವಿ. ಅಲ್ಲಿ ಅದರ್ ಇನ್ಕಮ್ ಅಂತ ಇದೆ, ಅದನ್ನ ಪ್ಲಸ್ ಮಾಡಿದೀನಿ. ಅಲ್ಲಿಗೆ 1 ಲ್ಯಾಕ್ ಪ್ಲಸ್ 20 1 ಲ್ಯಾಕ್ 20, 1 ಲ್ಯಾಕ್ 50 ಪ್ಲಸ್ 10,000, 1 ಲ್ಯಾಕ್ 60,000, ಕರೆಕ್ಟಾ? ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನು ಇಲ್ಲ, ಅದಕ್ಕೆ ಬರೋದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಟ್ಯಾಕ್ಸ್ ನ ಮೈನಸ್ ಮಾಡಿದ್ರೆ 1 ಲ್ಯಾಕ್ 20 60,000 ಹೋದ್ರೆ 60,000, 1 ಲ್ಯಾಕ್ 60 ಅಲ್ಲಿ 70,000 ಹೋದ್ರೆ 90,000 ಬರ್ತಾ ಇದೆ, ಕರೆಕ್ಟಾ? ಈಗ ನಾವು ಪರ್ಸೆಂಟೇಜ್ ಹೆಂಗ್ ಮಾಡೋದು ನೋಡಿ. ಯಾವುದೇ ಇನ್ಕಮ್ ಸ್ಟೇಟ್ಮೆಂಟ್ ಆಗ್ಲಿ, ಓಕೆನಾ, ಆಲ್ರೆಡಿ ಇದನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಒಂದು ವಿಡಿಯೋನಲ್ಲಿ ಹಾಕಿದೀನಿ. ಒಂದು ಬಿಸ್ನೆಸ್ ಗೆ ಸೇಲ್ಸ್ ಅನ್ನೋದು ಹಾರ್ಟ್ ಇದ್ದ ಹಾಗೆ, ಏನದು ಹಾರ್ಟ್ ಇದ್ದ ಹಾಗೆ. ಸೇಲ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಬಿಸ್ನೆಸ್ ನಿಂತೋಗ್ಬಿಡುತ್ತೆ. ಹೆಂಗ ಮನುಷ್ಯನ ಹಾರ್ಟ್ ನಿಂತೋಗ್ಬಿಟ್ರೆ ಹೌದಾ ಅಷ್ಟೇ ಸತ್ತೋದ ಅಂತ ಅರ್ಥ. ಅದೇ ತರ ಒಂದ್ ಬಿಸ್ನೆಸ್ ಗೆ ಸೇಲ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಸೇಲ್ಸ್ ನ ಯಾವಾಗ್ಲೂ ಎಷ್ಟ್ ಪರ್ಸೆಂಟ್ ಅಂತ ತಗೋತೀವಿ? 100% ಅಂತ ತಗೋತೀವಿ, ಓಕೆನಾ? ಉಳಿದಿರ್ತಕ್ಕಂತ ಎಲ್ಲಾ ಅಮೌಂಟ್ಗಳನ್ನು ಕೂಡ ಸೇಲ್ಸ್ ಇಂದಾನೆ ಡಿವೈಡ್ ಮಾಡ್ತೀವಿ ಇಂಟು 100%. ಓಕೆ, ಈಗ 3 ಲ್ಯಾಕ್ಸ್ ಡಿವೈಡೆಡ್ ಬೈ 5 ಲ್ಯಾಕ್ಸ್ ಅಂತ ಹೇಳಿದ್ರೆ ಹೌದಾ 60% ಆಗುತ್ತೆ, ಕರೆಕ್ಟಾ? 2 ಲ್ಯಾಕ್ಸ್ ಡಿವೈಡೆಡ್ ಬೈ 5 ಲ್ಯಾಕ್ಸ್ ಇಂಟು 100 ಅಂದ್ರೆ 40% ಆಗುತ್ತೆ. 1 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಇಂಟು 100 ಅಂದ್ರೆ ಎಷ್ಟ್ ಬರುತ್ತೆ? 20% ಅಲ್ಲ ನಮ್ಮ 20%, ಓಕೆನಾ? ಹಾಗೆ 1 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಇಸ್ 20%. 20,000 ಡಿವೈಡೆಡ್ ಬೈ 5 ಲ್ಯಾಕ್ಸ್ ಇಂಟು 100 ಅಂದ್ರೆ 4%. 1 ಲ್ಯಾಕ್ 20 ಡಿವೈಡೆಡ್ ಬೈ 5 ಲ್ಯಾಕ್ 24%. ಇದೇನು ಇಲ್ಲ, ಇದು ಕೂಡ 24%. 60,000 ಡಿವೈಡೆಡ್ ಬೈ 5 ಲ್ಯಾಕ್ಸ್ ಇಂಟು 100 ಅಂದ್ರೆ ಎಷ್ಟಮ್ಮ? 12% ಬರುತ್ತೆ. 60,000 ಅಂದ್ರೆ ಮತ್ತೆ ಎಷ್ಟ್ ಬರುತ್ತೆ? 12% ಬರುತ್ತೆ. ಹಾಗಾದ್ರೆ ನಾವು ಈಸಿಯಾಗಿ ಹೇಳ್ಬೋದು ನೆಟ್ ಪ್ರಾಫಿಟ್, ಓಕೆನಾ? ನೆಟ್ ಪ್ರಾಫಿಟ್ ಎಷ್ಟು? 12% ಆಫ್ ಸೇಲ್ಸ್ ಅಂತ ಹೇಳ್ಬೋದು. ನೆಟ್ ಪ್ರಾಫಿಟ್ ಈಸ್ 12% ಆಫ್ ಸೇಲ್ಸ್ ಅಂತ ಹೇಳ್ಬೋದು. ಟ್ಯಾಕ್ಸ್ 60,000 ಅಂತ ಇದೆ, ಅಲ್ಲಿಗೆ ಟ್ಯಾಕ್ಸ್ ಕೂಡ ಎಷ್ಟು ಅಂತ ಹೇಳ್ತಿದ್ರೆ 12% ಆಫ್ ಸೇಲ್ಸ್ ಅಂತ ಹೇಳ್ಬೋದು. ಅದೇ ತರ 2016 ಅಲ್ಲಿ ಯಾಕೆ ಮಾಡಿದೀವಿ, 2017 ಅಲ್ಲೂ ಕೂಡ ಸೇಲ್ಸ್ ಅನ್ನ ಎಷ್ಟ್ ಪರ್ಸೆಂಟ್ ಅಂತ ಇಟ್ಕೊಳ್ತೀವಿ? 100% ಅಂತ ಇಟ್ಕೊಳ್ತೀವಿ, ಕರೆಕ್ಟಾ? ಈಗ 1 ಲ್ಯಾಕ್ 80 ಡಿವೈಡೆಡ್ ಬೈ 4 ಲ್ಯಾಕ್ಸ್ ಇಂಟು 100 ಮಾಡಿದ್ರೆ ಎಷ್ಟಮ್ಮ? 45% ಬರುತ್ತೆ. ಹಾಗೆ 2 ಲ್ಯಾಕ್ 20 ಡಿವೈಡೆಡ್ ಬೈ 4 ಲ್ಯಾಕ್ಸ್ ಇಂಟು 100 55%. 70,000 ಡಿವೈಡೆಡ್ ಬೈ 4 ಲ್ಯಾಕ್ಸ್ ಇಂಟು 100 17.5%. 1 ಲ್ಯಾಕ್ 50 ಡಿವೈಡೆಡ್ ಬೈ 4 ಲ್ಯಾಕ್ಸ್ ಇಂಟು 100 10,000 ಡಿವೈಡೆಡ್ ಬೈ 4 ಲ್ಯಾಕ್ಸ್ ಇಂಟು 100 ಅಂದ್ರೆ ಎಷ್ಟು? 2.5. 1 ಲ್ಯಾಕ್ 60 ಡಿವೈಡೆಡ್ ಬೈ 4 ಲ್ಯಾಕ್ಸ್ ಇಂಟು 100 40%. ಇದು ಕೂಡ 40%. 70,000 ಡಿವೈಡೆಡ್ ಬೈ ಇದು ಅಂದ್ರೆ 17.5%. 90,000 ಡಿವೈಡೆಡ್ ಬೈ ಎಷ್ಟು? 22.5. ಅಲ್ಲಿಗೆ ನಮ್ಗೆ ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ 2016 ಅಲ್ಲಿ ಸೇಲ್ಸ್ ಮೇಲೆ 12% ಪ್ರಾಫಿಟ್ ಬಂದಿತ್ತು,
2017 ಅಲ್ಲಿ 22.5% ಬರ್ತಾ ಇದೆ, ಜಾಸ್ತಿ ಆಗಿದೆ. ಇದನ್ನ ಬೇಕಾದ್ರೆ ಅನಲೈಸ್ ಮಾಡಬಹುದು. ಅವನೇನು ಕೇಳಿಲ್ಲ, ಇಂಟರ್ಪ್ರಿಟ್ ಮಾಡಿ ಅನಲೈಸ್ ಮಾಡಿ ಅಂತ ಏನು ಕೇಳಿಲ್ಲ. ಜಸ್ಟ್ ಇಷ್ಟು ಮಾಡಿದ್ರೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ 6 ಮಾರ್ಕ್ಸ್ ಗೆ ಬರುವಂತ ಕ್ವಶನ್. ಓಕೆನಾ? ಬರ್ಕೊಡಿ.